नमस्ते गेळेयरे, सकल सर्व पक्षगळन्नु त्यजिसि सभ्य स्वतंत्र अभ्यर्थिगळन्नु आरिसुवंतह क्रांति नडेयबेकिदे कर्नाटकदल्लि अल्लवेगळेयरे। योचिसि नोडि, ಸ್ವಾತಂತ್ರ ಬಂದ ನಂತರದ ದಿನಗಳಿಂದ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಆಗಿ ಪ್ರತಿಯೊಬ್ಬರನ್ನು ಕ್ಷಮಿಸಿ 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 ಕ್ಷಮಿಸಿ, ಇವರೆಲ್ಲ ಅವರು ಬಿಟ್ಟು ಇವರು ಯಾರು, ಇವರು ಬಿಟ್ಟು ಅವರು ಯಾರು ಅಂತ ಮಹಾತ್ಮ ಗಾಂಧಿಯವರೇ ಅತೃಪ್ತಗೊಂಡರು. ದಿ ಸಿ ರಾಜಗೋಪಾಲಾಚಾರಿ ತುಂಬ ಬೇಸರಗೊಂಡಿದ್ದರು. ಅಹೋರಾತ್ರನ ತಾತ ಸ್ವಾತಂತ್ರ್ಯ ಹೋರಾಟದಲ್ಲಿದ್ದರು, ಮಹಾತ್ಮ ಗಾಂಧಿಯವರ ಜೊತೆ ಕೂಡ ಜೈಲಿಗೂ ಹೋಗಿ ಬಂದಿದ್ದರು. ಆ ವ್ಯಕ್ತಿ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಜಯಪ್ರಕಾಶ್ ನಾರಾಯಣರ ಕಡೆ ಸೇರಿದರು. ಹುಟ್ಟು ಸ್ವಾತಂತ್ರ್ಯ ಹೋರಾಟಗಾರ, ಕಾಂಗ್ರೆಸ್ಸಲ್ಲಿ ಇರುವವರಿಗೆ ಸಮರ್ಥನೆ ಸಾಧಿಸಿಕೊಂಡು ಹಳ್ಳಿಯ ವಾತಾವರಣ, ಪಕ್ಷ ಅಂತರ ಮಾಡುವುದು ಅಂದರೆ ತುಂಬ ಅಪಮಾನಕರವಾದ ಕೆಲಸ. ಊರಲ್ಲಿ ಯಾರು ಇಷ್ಟಪಟ್ಟರು ಪಡೆದೇ ಇರಲು ಜೆ ಪಿ ಫೋಟೋ ಕೈಯಲ್ಲಿಡಿದು ಒಬ್ಬರೇ ಊರೆಲ್ಲ ತಿರುಗಿ ತನ್ನ ವಿರುದ್ಧತೆಯನ್ನು ಸಾರಿದಂಥ ವ್ಯಕ್ತಿ. ಆಗ ತಾತಾ ಊರಲ್ಲೆಲ್ಲ ಉಮ್ಮನ ಮಾಡ್ತಾ ಇದ್ದಾರೆ, ನೀ ಕಾಂಗ್ರೆಸ್ಸಲ್ಲಿದ್ದು ಬಿಟ್ಟು ಇವಾಗ ಜೆ ಪಿಯವರ ಹಿಂದೆ ಹೋಗ್ತಾ ಇದೆಯಾ. ಜೆ ಪಿಯವರು ಕೂಡ ಕಾಂಗ್ರೆಸ್ಸಲ್ಲೇ ಇದ್ರಪ್ಪಿ, ಮಹಾತ್ಮ ಗಾಂಧಿಯವರ ಅನುಯಾಯಿ, ಪಕ್ಷ ಅಲ್ಲ ಮುಖ್ಯ, ನಾ ತಪ್ಪು ಮಾಡಿದ್ರೆ ನೀನು ಖಂಡಿಸುವಂತಾಗಬೇಕು, ಅದು ಆಗದಿದ್ದಾಗ ಅಲ್ಲಿರಬಾರ್ದು ಅಂತ ವೇದ ವಾಕ್ಯವನ್ನು 6ನೇ ವಯಸ್ಸಲ್ಲೇ ಅಹೋರಾತ್ರನಿಗೆ ಹೇಳಿದಂಥವರು. ಅಹೋರಾತ್ರ ಯಾವ ಪಕ್ಷಕ್ಕೂ ಸೇರಿದವನಲ್ಲ ಅಂತ ಆಗಲೇ ನಿರ್ಧಾರ ಮಾಡಿದ. ಈಗ ನಡೀತಾ ಇರುವಂತಹ ನಗೆಬಾಟಲಾಗಿರುವಂತಹ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ತುಂಬ ಅಸಹ್ಯವಾಗ್ತಾ ಇದೆ. ತುಂಬ ದಿವಸಗಳಿಂದ ಎಲ್ಲರೂ ಜನ ಓಟು ಹಾಕಿ ಗೆಲ್ಲಿಸಿದರು. ಚಕ್ರವರ್ತಿ ಸೂಲಿ ಬೆಲೆ ಇಂಥವ್ರಿಗೆ ಓಟ್ ಹಾಕಿ ದೇಶ ಉದ್ಧಾರ ಆಗುತ್ತೆ, ಪ್ರತಿಯೊಂದು ಹಾಸ್ಪಿಟಲ್ಲೂ ನಾಯಕರ ಅಂಗೈಲಿರುತ್ತೆ ಅಂತ ಹೇಳಿದ್ದು ತಾನು ಹಿಂಪಡೆಯುವ ಹಾಗಿಲ್ಲ. ಓಕೆ, ಜನ ಮೆಚ್ಚಿದ್ರು, ಹಾಕಿದ್ರು, ಪ್ರತಿಫಲ ಏನಾಗಿದೆ? ಸಾವು ನೋವಿನಲ್ಲೂ ಕರಪ್ಷನ್ನು. ಕರಪ್ಷನ್ ಅಷ್ಟೇ ಅಲ್ಲ, ಇನ್ಫ್ಲೂಯೆನ್ಸಾ. ಇನ್ಫ್ಲೂಯೆನ್ಸಾ ಅನ್ನೋದು ಒಂದು ಕಾಯಿಲೆ. ಇನ್ಫ್ಲೂಯೆನ್ಸ್, ನಮಗಿಷ್ಟು ಬೆಡ್ ಇರಲಿ, ನಮಗಿಷ್ಟು ಬೆಡ್ ಇರಲಿ, ಹಣ ಒಂದೇ ಅಲ್ಲ. ಬೆಡ್ ರಾಜಕೀಯ ಸಾವಿನ ಮಡಿಲಲ್ಲಿ ನಡೆಯಿತು. ಇದು ನಡೀತಾ ಇದೆ ಅಂತ ಹೇಳಿದ್ರೆ ಶಿಷ್ಯರೆಲ್ಲ ಬಂದು ಹೆಣ್ಣ ನಿಂದನೆ ಮಾಡಿದರು. ಅಹೋರಾತ್ರ ತಾನು ಬರೆದ ಪುಸ್ತಕದಲ್ಲಿ ಇಂದಿನ ಪ್ರಧಾನಿಯ ಬಗ್ಗೆ 2 ಚಾಪ್ಟರ್ಲಿ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ದಾನೆ. ಅಂದರೆ ಅಹೋರಾತ್ರ ಯಾವ ಪಕ್ಷಕ್ಕೂ ದ್ವೇಷ ಇಲ್ಲ. ಅಹೋರಾತ್ರ ಮಹಾತ್ಮ ಗಾಂಧಿಯವ್ರನ್ನ ಇಷ್ಟಪಡ್ತಾನೆ ಅಂದರೆ ಕಾಂಗ್ರೆಸ್ಸು ಅಲ್ಲ. ಅಹೋರಾತ್ರ ಒಬ್ಬ ಪ್ರಧಾನಿಯ ಅಪ್ರಿಷಿಯೇಟ್ ಮಾಡಿದ್ದಾನೆ ಪುಸ್ತಕದಲ್ಲಿ ಅಂದರೆ ಈ ಪಕ್ಷ ಆ ಪಕ್ಷ ಅಲ್ಲ, ಇವನು ಸತ್ಯದ ಪಕ್ಷ. ಸತ್ಯ ಕಾಣುವ ತನಕ ಆ ಪಕ್ಷದಲ್ಲಿ ಇರುವಂತಹ ಮನುಷ್ಯ. ನಿಷ್ಪಕ್ಷಪಾತ ಅಂದರೆ ಅದೇ ಕಣ್ರಿ. ಎಂತಹ ನಗೆಬಾಟಲು! ಅಬ್ದುಲ್ ಕಲಾಂ ತುಂಬ ಪೂಜ್ಯನೀಯರು. ಅಬ್ದುಲ್ ಕಲಾಂ ಅವರೊಂದು ಮಾತು ಹೇಳ್ತಾರೆ, ಅವರ ಗುರುಗಳಿಂದ ಕಲಿತ ಪಾಠ, ತಾನು ಗೆದ್ದ ವಿಚಾರಗಳಿಗೆ ಪ್ಯೂನನ್ನು ಕಳಿಸೋಳರಂತೆ, ನಮ್ಮ ಟೀಮ್ ಪರವಾಗಿ ನೀನೋಗಿ ಆ ಪ್ರಶಸ್ತಿ ತಗೊಂಬಾ ಅಂತ. ತಾನು ಸೋತ ತನ್ನ ಅನುಯಾಯಿಗಳಿಂದ ತಾನು ಸೋತ ವಿಚಾರಗಳಿಗೆ ತಾನೇ ಹೋಗಿ ಉತ್ತರ ಕೊಟ್ಟು ನಾನೇ ಇದಕ್ಕೆ ಕಾರಣ ಅನ್ನೋರಂತೆ. ಒಪ್ಪಿಕೊಳ್ಳೋಣ, ನಿಮ್ಮ ಪಕ್ಷದಲ್ಲಿ
ತಪ್ಪು ನಡೀತಾ ಇದೆ ಅಂತ ಜನ ಹೇಳಿದಾಗ ಅವರಿಗೆ ಹೆಣ್ಣ ನಿಂದನೆ ಮಾಡಿಸಿದ ನೀವು ಎಲ್ಲ ನಾಯಕರಿಗೂ ಹೇಳ್ತಾರದು. ಆ ತಪ್ಪು ಸಿಕ್ಕಾಕೊಂಡಾಗ ಹಿಂಗೆ ನಮ್ಮ ಬಿ ಬಿ ಎಂ ಪಿಯ ನೌಕರರು ಮಾಡಿದ್ದಾರೆ ಅವರಿಗೆ ಮಟ್ಟ ಹಾಕಬೇಕು ಅವರಿಗೆ ಹುಳ ಬಿದ್ದು ಸಾಯ್ಬೇಕು ಅಂತ ಹೇಳೋ ನೀವು ಅಂದರೆ ಆ ತಪ್ಪಿಗೂ ನಿಮಗೂ ಸಂಬಂಧ ಇಲ್ಲ ಅಂತ. ನಿನ್ನ ಅಧಿಕಾರದಲ್ಲಿ ನಿಮ್ಮ ಅಧಿಕಾರಾವಧಿಯಲ್ಲಿ ನೀವು ಯಾರು ನಿಮ್ಮ ಕಡೆಯ ಒಬ್ಬ ಸಾಮಾನ್ಯ ವ್ಯಕ್ತಿ ತಪ್ಪು ಮಾಡಿದ್ರು ನಿಮ್ಮ ನೀವೇ ಅದಕ್ಕೆ ಕಾರಣ ಅನ್ನೋದು ಮಾನವೀಯತೆಯ ಮೂಲ ಕೋಣ. ಅದು ಕೋಣ. ಅದಕ್ಕೆ ಉದಾಹರಣೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾರೋ ಒಬ್ಬ ಹುಚ್ಚ ರೈಲ್ವೆ ಬೋಲ್ಟ್ ಪಾಗಂಪಪ್ಪಿಗಾಗಿ ಕದ್ದು ರೈಲ್ವೆ ಆಕ್ಸಿಡೆಂಟ್ ಆಗುತ್ತೆ. ನೌಕರ ಹೇಳ್ತಾನೆ ನಾನು ಚೆಕ್ ಮಾಡೋವಾಗ ಕರೆಕ್ಟ್ ಆಗಿತ್ತು. ಇನ್ನೊಬ್ಬ ಹೇಳ್ತಾನೆ ನಾನು ಮತ್ತೆ ಹೋಗಿ ನೋಡಿದಾಗ ಹಿಂಗೆ ಯಾರೋ ತೆಗೆದಿದ್ದಾರೆ. ಸೆಂಟ್ರಲ್ ರೈಲ್ವೆ ಮಿನಿಸ್ಟರ್ ಇಮ್ಮಿಡಿಯೇಟ್ಲಿ ಮಾಡಿದ ರೆಸಿಗ್ನೇಷನ್. ಇಷ್ಟು ಕರೋನಾ ಸಾವು ನೋವುಗಳಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ನಾನು ಮುಂದೆ ಬಂದು ಇದಕ್ಕೆ ನಾನು ಹೊಣೆ ಅಂತ ರಾಜೀನಾಮೆ ಕೊಟ್ರ? ಇಲ್ಲ, ಅವನು ಮಾಡಿದ್ದು ಇವನು ಮಾಡಿದ್ದು ಅಂತ ಹೇಳಿದ್ರೆ ಆಗಿರೋ ಅನಾಹುತ ಬಂಗಾರದ ಕಳುವಲ್ಲ, ಪ್ರಾಣಗಳ ಹರಣ. ವಾಪಸ್ ತಂದ್ಕೊಡೋಕ್ಕಾಗತ್ತಾ? ಇಲ್ಲ. ಮನೆಯವರಿಗೆ ಸಾಲದ ಹೊರೆ. ವಾಪಸ್ ಕೊಡಿಸ್ತೀವಿ ಅಂತ ಒಂದು ಮಾತು ಹೇಳಿದ್ರ? ಇಲ್ಲ, ಅವನಿಗೆ ಹೊಡಿತೀವಿ. ನಮ್ಮ ಮಗನ ಕೈ ಮುರಿದಿದ್ದಾನೆ ನಿಮ್ಮ ಮಗ ಅಂತ ಹೇಳಿದ್ರೆ ಅವನಂಥವನಲ್ಲ ಅಂತ ಹೇಳಿ ಕಡೆಗೆ ಅಂಥವನು ಅಂತ ನಿಮಗೆ ಸತ್ಯ ಸಿಕ್ಕಿದಾಗ ಅವನಿಗೆ ನಾವು ಹೊಡಿತೀವಿ. ನೀವು ಸುಮ್ಮನೆ ಇರಿ, ನಾವು ಮನೆಗೆ ಹೋಗಿ ಚೆನ್ನಾಗಿ ಬಾರಿಸ್ತೀವಿ ಅಂತ ಹೇಳಿದಂಗೆ ಮಾತಾಡ್ತಿರಲ್ರಿ. ಇದರ ಸಂಪೂರ್ಣ ಹೊಣೆ ಸಿಸ್ಟಮ್ಗೆ ಅಧಿಕಾರಿಯಾಗಿರುವಂತಹ ಚೀಫ್ ಪವರ್, ಚೀಫ್ ಮಿನಿಸ್ಟರ್ ಮತ್ತು ಮೆಡಿಕಲ್ ಮಿನಿಸ್ಟರ್ ಅದನ್ನು ಹೇಳಿಕೊಡ್ಬೇಕಾ? ಯಾವ ಸುಖದ ಸುಪತ್ತಿಗೆಗಾಗಿ ಅಲ್ಲಿ ಹತ್ತಿದ್ರು, ಅಲ್ಲಿ ದುಃಖದ ಪರಮಾವಧಿ ಸಿಕ್ತಾ ಇದೆ. ಮುಳ್ಳಿನ ಸಿಂಹಾಸನ ರೀ ಅದು. ಅದಕ್ಕೆ ಮೈಸೂರು ಮಹಾರಾಜರು ಕಪ್ಪು ಕನ್ನಡಕವನ್ನು ಶೋಕಿಗಾಗ್ತಿರ್ಲಿಲ್ಲ. ಸಿಂಹಾಸನ ಮುಳ್ಳಿನ ಸಿಂಹಾಸನ ಅದು. ಆ ಸಿಂಹಾಸನದ ಮೇಲೆ ಪಾಪ್ಕಾರ್ನ್ ಆಗ್ತಿತ್ತಂತೆ ಜೋಳ ಹಾಕಿದ್ರೆ, ಮುಸ್ಕಿನ ಜೋಳ ಹಾಕಿದ್ರೆ ಪಾಪ್ಕಾರ್ನ್ ಆಗ್ತಿತ್ತಂತೆ. ಅಷ್ಟು ಬಿಸಿ ಅಲ್ಲಿ ಕೂತ್ಕೊಳ್ಳೋದು ಕಷ್ಟ ಅಂತ ಒಂದು ಪ್ರತೀತಿ ಇದೆ. ಅವರು ಕಣ್ಣಿನ ದೃಷ್ಟಿ ಅಷ್ಟು ಬಿಸಿ ಇರುತ್ತೆ, ಅದು ಯಾರ ಮೇಲೂ ಬೀಳಬಾರ್ದು ಅಂತ ಕಪ್ಪು ಕನ್ನಡಕ ಹಾಕ್ತಿದ್ರಂತೆ. ಅಂದರೆ ಅಷ್ಟು ಭಯಂಕರ ಸೀಟಿಗೋಸ್ಕರ ನಾ ಮುಂದು ತಾ ಮುಂದು ಅಂತ ಓಡಿ ಕೂತ್ಕೊಂಡು ಇವಾಗ ಅಷ್ಟು ಬಿಸಿಯಾಗಿದ್ದರೂ ತಕ್ಕ 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 ಕುಣಿಯೋದು ವಿನಃ ಅಲ್ಲಿಂದ ನನ್ನ ಕೈಲಾಗಲ್ಲ ಅಂತ ಇಳಿಯೋರು ಒಬ್ಬರೂ ಇಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಮಹಾಪುರುಷರು ಕೈಗೊಂಡ ತೀರ್ಮಾನ ಒಬ್ಬರಿಗೂ ಇಲ್ಲ. ಇನ್ನೂ ಸುಖ ಸಿಗ್ಬೋದು, ನಾಳೆ ಕರೋನಾ ನಿಲ್ಬೋದು, ನಾಡಿದ್ದು ನಿಲ್ಬೋದು, ಈ ಸುಖ ಸಿಗ್ಬೋದು, ಆಕ್ಸಿಜನ್ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ವರ್ಷಕ್ಕಾಗುವಷ್ಟು ಆಕ್ಸಿಜನ್ ಇದೆ, ನಾನು ಬದುಕ್ಬೋದು ಅನ್ನೋ ಹೋಪ್ ಇಟ್ಕೊಂಡು ಬದುಕುವಂತಹ ಕ್ರಿಮಿಕೀಟಗಳ ಜನ್ಮಗಳೇ. ಕ್ಷಿಪಾಮ್ಯಜಶ್ರಮ ಶುಭಾನಾಸುರೀಶ್ವೇವ ಯೋನಿಷು ಅಂತ ಭಗವದ್ಗೀತೆ 16ನೇ ಅಧ್ಯಾಯ ಓದಿ ನಿಮ್ಮ ಕಥೆಯೆಲ್ಲ ನಿಮಗೆ ಗೋಚರವಾಗುತ್ತೆ. ಅನೀಶಂ ನಾನೇ ಈಶ, ಇವತ್ತು ಇವನ್ನ ಕೊಲ್ತೀನಿ, ನಾಳೆ ಅವನ್ನ ಮಟ್ಟ ಹಾಕ್ತೀನಿ. ಏನು ಭ್ರಷ್ಟಾಚಾರನ ಬಯಲು ಮಾಡಿದ್ರಂತೆ ಬಯಲು. ನೀವು ಹುಟ್ಟಕ್ಕೆ ಮೊದಲಿಂದ ಭ್ರಷ್ಟಾಚಾರ ಇದೆ, ನಿನ್ನ ಪಕ್ಷಕ್ಕೆ ಬರೋಕ್ಕೆ ಮೊದಲಿಂದ ಭ್ರಷ್ಟಾಚಾರ ಇದೆ, ನಿನ್ನ ಪಕ್ಷಕ್ಕೆ ಕೈಗೊಂಡ ತಕ್ಷಣ ಭ್ರಷ್ಟಾಚಾರ ಇದೆ ಇಲ್ಲ ಅಂತ ಹೇಳಿ ನೋಡ್ಬೇಡ. ಕರೋನಾ ಬಂದಾಗ ಮಾತ್ರ ಈ ಭ್ರಷ್ಟಾಚಾರ ಅಟ್ಲೀಸ್ಟ್ ತೊಳೆಯೋಣ ಅನ್ನೋ ಪರಿಜ್ಞಾನ ಇಲ್ಲ, ಕಂಡಿಡಿಬೇಕಾ? ಕಡೆಗೆ ನಿಮ್ಮ ಭ್ರಷ್ಟಾಚಾರವನ್ನು ನೀವೇ ಕಂಡಿಡಿದು ಅವ್ರನ್ನ ಮಟ್ಟ ಹಾಕ್ತೀನಿ ಅಂತೀರ. ಇವಾಗ ಹೋಗಿರೋ ಪ್ರಾಣಗಳಿಗೆ, ಕಳೆದೋಗಿರೋ ದುಡ್ಡಿಗೆ ಯಾರು ಜವಾಬ್ದಾರಿ? ಒಂದೊಂದು ಬೆಡ್ಡಿಗೆ 40,000 ತೊಗೊಂಡ್ರಲ್ಲ, ಒಬ್ಬೊಬ್ಬರು ಬಡವರಿಗೆ ಸಾಲ ಕೂಡ ಕೊಡೋರಿಲ್ಲ. ಇವತ್ತು ಸಾವಿನ ಸರಮಾಲೆ ಸ್ಮಶಾನಗಳಲ್ಲಿ ಸುಡುವಾಗ ಆ ಸುಡುವಿನ ಜ್ವಾಲೆಗಳಿಂದ ಅಲ್ಲಿ ಸುತ್ತಮುತ್ತಲಿರೋ ಮರಗಳು ಸುಟ್ಟು ಹೋಗಿದೆ. ಮರಗಳಿಂದನೇ ಆಕ್ಸಿಜನ್ ಕೊರತೆ ಆಗ್ತಿದೆ ಅಂತ ಗೊತ್ತಿದ್ರು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಯಾವುದೋ ಹಳ್ಳಿಗೆ ಹೋಗೋ ರಸ್ತೆಯಲ್ಲಿ 106 ಮರಗಳ ಮಾರಣ ಹೋಮ ನಡೀತಾ ಇದೆ. ಕೈಲಾಗದಿದ್ರೆ ಯಾಕೆ? ಅದೇನು ಸುಖದ ಸುಪ್ಪತ್ತಿಗೆನಾ? ಅದೊಂದು ಮುಳ್ಳಿನ ಮೇಲಿನ ನಡಿಗೆ ಅಂತ ಗೊತ್ತಿಲ್ಲ ಗೆಳೆಯರೇ? ಸಾಕಾಗಿದೆ ಕರ್ನಾಟಕದ ಗೆಳೆಯರೇ, ಸಾಕಾಗಿದೆ, ಸಾಕಾಗಿದೆ. ಈ ಪಕ್ಷ ಆ ಪಕ್ಷ ಅಂತ ನಂಬಿ 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 ಕರೋನಾಗಿಂತ ದೊಡ್ಡ ಜಾಡ್ಯ ನಮ್ಮಲ್ಲಿ ಸೇರಿ ಹೋಗಿದೆ.
ಇದಕ್ಕೆ ಅಹೋರಾತ್ರ ಕಂಡುಕೊಂಡ ಈವತ್ತಿನ ಉತ್ತರ ಇದೆ. ಇನ್ನು ಚಕ್ರವರ್ತಿ ಸೂಲಿಬೆಲೆ ಅವರಿವರ ಮುಖ ನೋಡಿಕೊಂಡು ಓಟ್ ಹಾಕಿ ಕತ್ತೆ ನಿಂತರು ಹಾಕಿ ಅಂತ ಹೇಳಿದ್ರಲ್ಲ, ಅದರ ಪರಿಣಾಮ ನೋಡಪ್ಪ, ನಿನ್ನ ಮೇಲೆ ಗೌರವ ಇಲ್ಲದೆ ಇಲ್ಲ. ನೀನು ಮಾಡಿದ ಒಂದು ವಿಚಾರ, ನಿನಗಿಂತ ಇವತ್ತು ಆ ತೇಜಸ್ವಿ ಸೂರ್ಯ ಮೇಲಾಗ್ಬಿಟ್ನಲ್ಲ ಪೇ. ತನ್ನ ಪಕ್ಷದಲ್ಲೇ ಆಗುವ ಅನಾಹುತನ ಎತ್ತಿ ಹಿಡಿದು ತೋರಿಸಿ ನೀನು ಓಟ್ ಹಾಕಿಸಿದವರ ಅನಾಹುತನ ಮುಚ್ಚಿಡಲು ಹೋಗಿ ರೈತನಾಗಿ ಯಾವುದೋ ಒಂದು ಮೂಲೆ ಸೇರ್ಕೊಂಡಿದ್ಯಲ್ಲ, ಇದು ನೀನು ಮಾಡಿದ್ದು ಸರಿಯಿಲ್ಲ, ತಪ್ಪೊಪ್ಕೊಳ್ಳಿ. ಏನು ತಪ್ಪಿಲ್ಲ, ಆಕ್ಸಿಜನ್ ಹಗರಣ ಯಾವುದರಲ್ಲಿ ಹಣ ಸಿಗತ್ತೆ, ಯಾವುದರಲ್ಲಿ ಡಿಮ್ಯಾಂಡ್ ಸಿಗತ್ತೆ ಅಂದ ಅಂತದನ್ನು ಹಿಡಿದು ಬಿಡ್ತಾರಲ್ಲ ಜನ, ಯಾವುದರಲ್ಲಿ ಯಾರಿಗೆ ಆಧಿಪತ್ಯ ಇದೆಯೋ ಅವ್ರಿಗೆ ವಹಿಸಬೇಕಾಗಿತ್ತೋ. ಇನ್ಫೋಸಿಸ್ಸು ಎಂಥ ಕಂಪನೀಸ್ ಇದೆ, ನಮ್ಮ ಸ್ವದೇಶಿ ಕಂಪನಿಗಳೇ ಇದೆ, ಅವರಿಗೆ ವಹಿಸಿ ಇದರ ಪೂರಾ ಜವಾಬ್ದಾರಿ ನಿಮ್ಮದೇ, ಒಂದೊಂದು ಬೆಡ್ ಜವಾಬ್ದಾರಿ ನಿಮ್ಮದೇ ಅಂತ ವಹಿಸಬೇಕಾಗಿತ್ತೋ. ಸಾಫ್ಟ್ವೇರ್ನ ಹಿಡಿದು ಅದರ ವೀಕ್ನೆಸಸ್ ಹಿಡಿದು ಆಟಗಳು ಆಡಿಸಿ ನೀವು ಹಿಡಿದ್ರಿ, ಯಾರು ನಿಮ್ಮ ಜವಾಬ್ದಾರಿನ ತೊಳ್ಕೊಳ್ಳೋಕ್ಕೆ ಹಿಡಿದು ಅದನ್ನು ಸರಿಪಡಿಸೋದು ಬಿಟ್ಟು ಜನಗಳ ಮುಂದೆ ಬಂದು ನಾವು ಹಿಡಿದಿದ್ವಿ ಹೊಡೆದಿದ್ವಿ ಸುಮ್ಮನಾಗಿ ಅಂದರೆ ನಮ್ಗೆ ಹೋಗಿರೋ ಪ್ರಾಣ ತಂದುಕೊಡ್ರಿ ಅಂತಾರೆ ಜನ. ಹೋಗಿರೋ ಹಣ ಯಾರು ತಂದುಕೊಡ್ತಾರೆ, 10 ವರ್ಷ ದುಡಿದ್ರೂ ಸಾಲ ತೀರೋಕ್ಕಾಗ್ತಿಲ್ಲ, ಹಂಗೆ ಏನು ಪ್ರಯೋಜನ? ಎಲ್ಲರೂ ಸತ್ತ ಮೇಲೆ ಅದೇನು ಅಂತಾರಲ್ಲ, ಪಾಕಿಸ್ತಾನ ಪರಿಸ್ಥಿತಿ ಆಯಿತು, ಎಲ್ಲ ಗುಳ್ಳೆ ನರಿಗಳೇ ಆದರೆ ಜೀವನ ಹೆಂಗೆ ನಡೆಸೋದು? ಮೊಲ ಹುಲ್ಲು ತಿನ್ನಬೇಕು, ಹುಲ್ಲನ್ನು ಹುಲ್ಲೇ ತಿನ್ನಬೇಕು, ಹುಲ್ಲೆಯನ್ನು ಹುಲಿ ತಿನ್ನಬೇಕು. ಹೀಗೆ ಜಗತ್ತಿನ ಸರಮಾಲೆ ಅಲ್ಲೇನ್ರಿ, ಪ್ರತಿಯೊಂದು ಧರ್ಮ ಇರಬೇಕು. ದೇವಸ್ಥಾನದ ಮುಂದೆ ಹಣ್ಣು ಮಾರುವ ಬೇರೆ ಧರ್ಮದವರು ಇರಬೇಕು, ಆ ಧರ್ಮದ ಪ್ರಾರ್ಥನಾ ಮಂದಿರಗಳ ಮುಂದೆ ಈ ಧರ್ಮದವರು ಇರಬೇಕು. ಒಬ್ಬರಿಂದ ಒಬ್ಬರಿಗೆ ಜೀವನ ಇದು. ಎಲ್ಲ ತಿನ್ನೋರೇ ಆಗಿಬಿಟ್ರೆ ಕಡೆಗೆ ಎಲ್ಲರೂ ಸತ್ತ ಮೇಲೆ ಏನು ತಿಂತೀರಿ ನೀವು? ನಿಮ್ಮ ಹತ್ರ ಇರೋ ಆಕ್ಸಿಜನ್ ಕೂಡಿಟ್ಟು ಆಕ್ಸಿಜನ್ ಕಳೆದೋದ ಮೇಲೆ ನೀವು ಸರದಿಯಲ್ಲಿ ಸಾಯುವುದೇ ಅಲ್ಲವೇ? ಪುರುಷಾರ್ಥ ಏನು? ಮೆಹರ್ಬಾನಿನ ಹಿಡಿದಿರೋದು 4 ದಿವಸ, ಸುಮಾರು 1.5 ವರ್ಷ ಆಯ್ತಲ್ಲ, ಇದರಲ್ಲಿ ಗೋಲ್ಮಾಲ್ ಆಗ್ತಿದೆ ಅಂತ ಗೊತ್ತಿಲ್ವಾ? ಯಾವ ಡಿಪಾರ್ಟ್ಮೆಂಟಲ್ಲಿ ಆಗ್ತಿಲ್ಲ, ಅಹೋರಾತ್ರನ ಮೇಲೆ ನೀವೆಲ್ಲ ಲೈವ್ ಆಗಿ ನೋಡಿದ್ರಿ. ಹೆಣ್ಣು ಮಕ್ಕಳಿರೋ ಮನೆಗೆ ನುಗ್ಗಿ ಅಟ್ಯಾಕ್ ಮಾಡಿದ್ರು ಕಿಚ್ಚ ಸುದೀಪನ ಅಭಿಮಾನಿಗಳು. ಆ ಹೆಣ್ಣು ಮಕ್ಕಳಿಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು 3 ದಿವಸ ಕೂತ್ಕೊಂಡ್ರು, 2 ದಿವಸ ಸತತವಾಗಿ ಮಾರ್ನಿಂಗಿಂದ ಸಂಜೆವರೆಗೂ FIR ಹಾಕ್ಕೊಳ್ಳಿ FIR ಹಾಕ್ಕೊಳ್ಳಿ ಅಂತ ನಡೀಲಿಲ್ಲ. ಅದಕ್ಕೆ ನಾನು ದಯವಿಟ್ಟು ನಾನು ಆರಕ್ಷಕರನ್ನು ಬ್ಲೇಮ್ ಮಾಡೋದಿಲ್ಲ. ಇವತ್ತು ನೀವು BBMP ಅವ್ರನ್ನ ಬ್ಲೇಮ್ ಮಾಡ್ತಾ ಇರಲ್ಲ, ನಾನು ಮಾಡೋದಿಲ್ಲ. ಯಾಕೆಂದರೆ ಪ್ರೆಷರು, ಎಲ್ಲಿಂದ ಪ್ರೆಷರ್ ಬಂದಿತ್ತೋ ಗೊತ್ತಿಲ್ಲ, FIR ಹಾಕಲಿಲ್ಲ. ಕಡೆಗೆ ಜನರೇ ದೇವರು ಅಂತ ನಂಬಿರೋ ಅಹೋರಾತ್ರ ಕಾರ್ಪೆಟ್ ತೊಗೊಂಡಂಗೆಲ್ಲ ಕೂತ್ಕೊಂಡ್ರೆ ಕಿಚ್ಚ ಸುದೀಪನ ಹೆಸರು A1 ತೆಗಿರಿ, ಆವಾಗ ನಾವು ಕೊಡ್ತೀವಿ ಅಂತ ಜನ ಸೇರಿದ ಮೇಲೆ ಒಪ್ಕೊಂಡ್ರು. ಯಾಕೆ ತೆಗಿಬೇಕು? ಅವನ ಜೊತೆ ಊಟ ಮಾಡಿ ಅವನ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷನೇ ಅಟ್ಯಾಕ್ ಮಾಡಿರಬೇಕಾದ್ರೆ ಅವನ ಹೆಸರು ಯಾಕೆ ತೆಗಿಬೇಕಾಗಿತ್ತು? ಮತ್ತೆ ಪ್ರೂವ್ ಮಾಡಿಕೊಳ್ಳಿ ತಾನು ಮಾಡಿಲ್ಲ ಅಂತ. ಇಂಥವೆಲ್ಲ ಅವಾಗಿಲ್ವಾ ಕರಪ್ಷನಾ, ಅವಾಗಿಲ್ವಾ ಇನ್ಫ್ಲೂಯೆನ್ಸಾ? ಇನ್ಫ್ಲೂಯೆನ್ಸಾ ಅಂದರೆ ಒಂದು ಮೆಡಿಕಲ್ ಟರ್ಮ್ ಆಫ್ ಡಿಸೀಸ್, ಅದು ಇನ್ಫ್ಲೂಯೆನ್ಸು. ಅವಾಗಿಲ್ವಾ ಇನ್ಫ್ಲೂಯೆನ್ಸು? ಯಾರೇ ಇಲ್ಲ ಅಂತ ಹೇಳ್ಬೋದು, ನಾವು ಅನುಭವಿಸಿದವ್ರು ನಮಗೆ ಗೊತ್ತೋ. ಇವಾಗ ಕೊರೋನಾ ವಿಚಾರದಲ್ಲಿ, ಬೆಡ್ ವಿಚಾರದಲ್ಲಿ ಮಾತ್ರ ನಿಮ್ಮ ಸರ್ಕಾರದಲ್ಲಿ ಇನ್ಫ್ಲೂಯೆನ್ಸ್ ಇದೆಯಾ? ಸಿಸ್ಟಮ್ ಫೇಲ್ಯೂರ್. ಅಕ್ಕಪಕ್ಕದ ರಾಜ್ಯಗಳಲ್ಲಿ CMಗಳು ಆರಾಮಾಗಿ ಬಿಂದಾಸಾಗಿ ನಮಗೆ 1/2 ಗಂಟೆ ಒಳಗೆ ಬೆಡ್ ಸಿಗದೇ ಇದ್ರೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದಾಗ ನಿಮ್ಮ ಮಾತು ಏನಾಗಿತ್ತು? ಕತ್ತೆ ಕಾಯ್ತಾ ಇದ್ರ? ಅರೆಸ್ಟ್ ಮಾಡ್ರಿ ಅವರ ಹತ್ರ ನನ್ನ, ನಿಮ್ಮ ವಿರುದ್ಧ ದನಿ ಎತ್ತಿದ್ದಕ್ಕೆ ರಾಜರ ಕಾಲ ಕಟ್ಟೋಯ್ತಾ? ಎಷ್ಟು ಹೊಟ್ಟೆ ಉರಿತಾ ಇದೆ ಜನಗಳಿಗೆ? ಯಾಕೆ ನೀವು ಮನಸ್ಸಾಕ್ಷಿ ಇಟ್ಕೊಂಡು ಹೇಳಿ ಕರಪ್ಷನ್ ಇದಕ್ಕೆ ಮುಂಚೆ ಇರಲಿಲ್ಲ ಅಂತ? BBMP ಅವ್ರಿಗೆ ಮಾತ್ರ ಹುಳೆ ಬಿದ್ದು ಸಾಯ್ಬೇಕು, ಒಪ್ಕೋತೀನಿ. ಆದರೆ ಕರಪ್ಷನ್ ಮಾಡಿರೋ ಎಲ್ಲರೂ ಹುಳ ಬಿದ್ದು ಸಾಯಲಿ ಅಂದರೆ ಒಪ್ಕೋತೀರಾ? ಕರಪ್ಷನ್ ಮಾಡಿರೋ ಪ್ರತಿಯೊಬ್ಬ ಮಿನಿಸ್ಟ್ರು, ಪ್ರತಿಯೊಬ್ಬ
ಪ್ರಧಾನಮಂತ್ರಿಯಿಂದ ಎಲ್ಲರೂ ಹಿಡಿದು ಇದುವರೆಗೂ ಸ್ವಾತಂತ್ರ್ಯ ಬಂದ ನಂತರ ಕರಪ್ಷನ್ ಮಾಡಿರೋ ಎಲ್ಲರೂ ಉಳ ಬಿದ್ದು ಸಾಯಬೇಕಲ್ವೇ? ಶಾಪಗಳಿಂದ ಸಾಯುವವರನ್ನ ಸಮಾಧಾನ ಪಡಿಸ್ತೀರಾ? ನಿಷ್ಪಕ್ಷಪಾತ ಅಹೋರಾತ್ರ. ಯಾವ ಪಕ್ಷನೂ ನಮಗೆ ಬೇಕಾಗಿಲ್ಲ ಇವತ್ತು ಕರ್ನಾಟಕದ ಪ್ರಜೆಗಳೇ. ನಿಮ್ಮ ಊರಿಗೆ ಹಿತ ಕೋರಿದ ಹುಡುಗ 5 ವರ್ಷದಿಂದ ಅಧ್ಯಯನ ಮಾಡಿ, ಹುಡುಗ ಆಗಲಿ ಮುದುಕ ಆಗಲಿ, ಅವ್ರನ್ನ ನೀವೇ ಬಲವಂತವಾಗಿ ಅವ್ರು ಬೇಡ ಅಂದರು, ಅವ್ರ ನಾಮಿನೇಷನ್ನ ನೀವೇ ದುಡ್ಡು ಕೊಟ್ಟು ಎಲ್ಲರೂ 1 ರೂಪಾಯಿ ಹಾಕಿ ನೀವೇ ನಾಮಿನೇಷನ್ ಮಾಡಿಸಿ. ನಿಮ್ಮ ನಿಮ್ಮ ಊರಲ್ಲಿ ನಿಮ್ಮ ನಿಮ್ಮ ಹಿತ ಕೋರುವವರನ್ನ ನೀವು ನಾಮಿನೇಟ್ ಮಾಡಿ ಅವ್ರನ್ನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ನಿಲ್ಲಿಸಿ ಗೆಲ್ಲಿಸಿ. ಇದೊಂದು ಸ್ವಾತಂತ್ರ್ಯ ಅಭ್ಯರ್ಥಿಯ ಆರಿಸುವ ಆಂದೋಲನ, ಕ್ರಾಂತಿ. ಇನ್ನು ಬೇಡ ನಮಗೆ ಪಕ್ಷಗಳು. ಯಾರನ್ನು ನಂಬ್ತೀರಿ? ಎಲ್ಲರೂ ಕೇಳೋದು ಯಾರು ಸಾಚಾಸಾರ ಎಲ್ಲ ಕಳ್ಳ್ರಿ ಅಂತ. ಇಲ್ಲ, ನಾವು ಹೊಸ ಇದಕ್ಕೊಂದು ಉತ್ತರ ಕಡಿದು, ಯಾವ ಪಕ್ಷನೂ ಬೇಡ ರೀ, ಯಾವ ವೇದಿಕೆನೂ ಬೇಡ ರೀ. ನಿಮ್ಮ ನಿಮ್ಮ ಊರಲ್ಲಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನೀವಿಷ್ಟೇ ಮಾಡಬೇಕಾಗಿರೋದು, ಒಳ್ಳೆ ವ್ಯಕ್ತಿನ ಆರಿಸ್ಕೊಳ್ಳಿ, ಅವನ್ನ ಬಲವಂತದಿಂದ ಎಳ್ಕೊಂಬನ್ನಿ. ಅಯ್ಯೋ ನೀನು ಬೇಡ ಅಂದರು ನಮಗೆ ನೀನೇ ಬೇಕಪ್ಪ ಅಂತ ಅಂಥ ಹುಡುಗರನ್ನ, ಅಂಥ ಮನುಷ್ಯರನ್ನ ಹುಡುಕಿ ಅವ್ರನ್ನ ನೀವು ನಿಲ್ಲಿಸಿ. ಅವ್ರ ಡಿಪಾಸಿಟು ನೀವೇ ಕಟ್ಟಿ. ಜನಗಳೆಲ್ಲ 1 ರೂಪಾಯಿಗಿಂತ ಜಾಸ್ತಿ ಹಾಕಬಾರ್ದು, 1 ರೂಪಾಯಿ ಒಬ್ಬೊಬ್ರು ಕಟ್ಟಿ ಅವ್ರನ್ನ ಗೆಲ್ಲಿಸಿ. ಮತ್ತೆ ನೋಡಿ ಎಷ್ಟು ಇಂಪ್ರೂವ್ ಆಗುತ್ತೆ ನಮ್ಮ ದೇಶ. ಸ್ವಾತಂತ್ರ್ಯ ಅಭ್ಯರ್ಥಿಗಳ ಆರಿಸುವ, ಸಭ್ಯ ಸ್ವಾತಂತ್ರ್ಯ ವ್ಯಕ್ತಿಗಳ ಆರಿಸುವ ಕ್ರಾಂತಿ ಮಾಡೋಣ. ಸರ್ವ ಸಕಲ ಪಕ್ಷಗಳನ್ನು ತ್ಯಜಿಸೋಣ. ಸಾಕಾಗಿದೆ ಭಾರತ, ಭಾರತಮ್ಮ, ಕನ್ನಡಮ್ಮ, ಸಾಕಾಗಿದೆ. ಆವತ್ತು ಒಬ್ಬ ಹುಡುಗ ಹತ್ತುಕೊಂಡ, ಸಾಲ ಮಾಡಿ ಪ್ರಾಣ ಹೊರಟಾಯಿತು ಅಂತ. ಅವನನ್ನು ಹೆಣ್ಣ ನಿಂದನೆ ಮಾಡಿಸಿ ಮನೆಗೆ ನುಗ್ಗಿ ಹೊಡಿತೀವಿ, ತಲೆ ಹರಟೆ ಜಾಸ್ತಿ. ಇವತ್ತಿಗೋ ಮತ್ತೆ ಹೇಳಿರೋ ಆಡಿಯೋಗೋ, ಒಂದಂತೂ ನಿಜ ಆಯಿತು. ನೋಡಿ, ದೇವರು ಉತ್ತರ ಕೊಡಬೇಕಾಗಿ ಬಂತು. ಆ ಹುಡುಗನೇ ಕಾರಣ ಈ ಲೈವ್ಗೆ. ಮೊನ್ನೆ ಬಂದು ಹೇಳ್ಕೊಂಡೆಲ್ಲ ನನಗೆ ಹಿಂಗಾಗ್ತಿದೆ ಅಂತ. ಆ ಹುಡುಗನ ಲೈವಿಂದ, ರವಿ ಅವನ ಲೈವಿಂದ 4 ದಿವಸದಿಂದ ಇವರಿಗೆ ಕಳ್ಳರನ್ನ ಹಿಡಿಯೋಂಗಾಯ್ತು. ಹಿಂಗೆ ಜನ ಬಂದು ಧ್ವನಿ ಎತ್ತಿದ್ರೆ ಬಾಯಿ ಮುಚ್ಚುತ್ತೀರಾ? ಮುಚ್ಚಿರೋ ಆ ಬಾಯಿ, ಅಹುರಾತ್ರನ ಬಾಯಿ ಮುಚ್ಚಿಬಿಡ್ರು ನೀವು, ಬಾಯಿ ಮುಚ್ಚುತ್ತೀರಾ ನೀವು? ತುಂಬ ಸಂತೋಷಪಟ್ಟವನು. ಹೊಸ ಆಯಾಮ, ಇನ್ನು ಸಾಕಾಗಿದೆ. ಅಹೋರಾತ್ರ ಫೇಲ್ಡ್, ಅಹೋರಾತ್ರ ಸೋತ. ಪಕ್ಷಗಳನ್ನು ಆರಿಸುವಲ್ಲಿ ಅಹೋರಾತ್ರ ಸೋತ. ಹೊಸ ಅಹೋರಾತ್ರ ಹುಟ್ಟಿದ್ದಾನೆ. ಈಗ ಇನ್ನೊಂದು ಆಯಾಮ ಮಾಡೋಣ, ಇನ್ನೊಂದು ಆಯಾಮ ಮಾಡೋಣ. ಏನದು? ವಿಶ್ವದಲ್ಲೇ ಯಾರೂ ಮಾಡಿರಬಾರ್ದು ಸ್ವಾತಂತ್ರ್ಯ ಅಭ್ಯರ್ಥಿಗಳ. ಮತ್ತೆ ಅವರು ಹೊಡೆದಾಡಲಿ ಒಳ್ಳೆ ಲೀಡರ್ಗೋಸ್ಕರ. ಆ ಸ್ವಾತಂತ್ರ್ಯ ಅಭ್ಯರ್ಥಿಗಳೆಲ್ಲ ಒಳ್ಳೆ ಸಿ ಎಂ ಆಗಲಿ ಅಂತ ಹೊಡೆದಾಡಲಿ, ಮಂತ್ರಿಗಳಿಗೆ ಹೊಡೆದಾಡಲಿ. ಹೊಡೆದಾಗಲ್ಲ, ಯಾಕಂದರೆ ನಾವೇ ಎಳ್ಕೊಂಬಂದಿರ್ತೀವಿ ಅವ್ರನ್ನ. ಅವರು ಸಭ್ಯವಾಗಿ ಇನ್ನು ಮುಂದೆ, ಆ್ಯಕ್ಚುಲಿ ಈಗಲೇ ಜನಜಾಗೃತಿಯಿಂದ, ಈ ಸಾಮಾಜಿಕ ಜಾಲತಾಣದಿಂದ ಮೊದಲಿಗಿಂತ ತುಂಬ ಕರಪ್ಷನ್ ಕಡಿಮೆ ಆಗಿದೆ. ಮೊದಲು ಕೆಳಗಡೆ ದರ್ಜೆಯಲ್ಲಿತ್ತಲ್ಲ, ಇವಾಗ ಓನ್ಲಿ ಲೋ ದರ್ಜೆ, ಮೇಲ್ ದರ್ಜೆ, ಅಲ್ಲಿ ಮಾತ್ರ ಕರಪ್ಷನ್ ಇದೆ. ಈ ಮಿಡ್ಲ್ ದರ್ಜೆಯಲ್ಲಿ ಹೊರಟೋಗಿದೆ, ಕಡಿಮೆ ಆಗಿದೆ. ರಾಜಕಾರಣ ಅಂದರೆ ಪದವಿ, ಹಣ ಅಲ್ಲ ಅನ್ನೋದು ತುಂಬ ಜನಕ್ಕೆ ಗೊತ್ತಾಗಿದೆ. ತುಂಬ ಇಂಟರ್ನಲ್ ರೆವಲ್ಯೂಷನ್ಸ್ ಇದೆ. ಯಾರೋ ಮೇಲ್ ಪದವಿಯಲ್ಲಿರೋ ವ್ಯಕ್ತಿ, ಕೆಳಗಡೆ ರೂಟ್ ಲೆವೆಲಲ್ಲಿರೋ ವ್ಯಕ್ತಿ, ಇಬ್ಬರು ಇಬ್ಬರಲ್ಲಿದೆ ಇವಾಗ. ಮಧ್ಯದಲ್ಲಿರೋರಿಲ್ಲ. ಅದಕ್ಕೆ ಈ ದಂಗೆ ಹೇಳೋ ಹಂಗಾಗ್ತಿದೆ. ಅವರವ್ರ ಪಕ್ಷದಲ್ಲಿ ಅವರೇ ಇವಾಗ ಕೆಲಸ. ನೋಡಿ ಫಸ್ಟು, ಇವೆಲ್ಲ ಕಳ್ಳರು, ನಿಮ್ಮ ಕಳ್ಳರನ್ನ ಇಟ್ಕೊಂಡ್ರೆ ನೀವು ಪನಿಷ್ ಮಾಡ್ತಿರೋ ಅಥವಾ ಅವರಿಂದ ಹಣ ತೆಗೆದು ಹಣ ಕಳ್ಕೊಂಡು ಅವ್ರಿಗೆ ಕೊಡ್ತಿರೋ, ಕೊಡಲೇಬೇಕು. ಹಣ ಕಳ್ಕೊಂಡು ಅವ್ರಿಗೆ ಕೊಡಿ, ಪ್ರಾಣ ಅಂತೂ ನಿಮ್ಗೆ ಕೊಡೋಕ್ಕಾಗ್ತಾಯಿಲ್ಲ. ಕೊಡ್ತಿರೋ ಅದು ಗೊತ್ತಿಲ್ಲ, ಯೋಗ್ಯತೆಯನ್ನು ಕಳ್ಕೊಬಿಡಿ, ಪ್ರಯೋಜನ ಇಲ್ಲ. ಹಿಂಗೆ ಕೋತಿ ನೋಡೋದು, ನಾಯಿನ ಮೆಚ್ಚಿಸೋದು ಬಿಟ್ಬಿಡಿ. ಯಾಕೆ ಗೊತ್ತಿರಲಿಲ್ವಾ ಮೊದಲು ಕರಪ್ಷನ್ ಇದೆ ಅಂತ? ಆಫೀಸರ್ಸ್ನ ಬೈಯೋದು, ನೀನು ಎಲ್ಲಿ ಮನೆ ಮಾಡಿದ್ಯಾ ಗೊತ್ತು, ನಾನು ಹೇಳ್ದಂಗೆ ಕೇಳು,
ನೀನೆಲ್ಲಿ ಅಂತಸ್ತುಗಳು ಕಟ್ಟಿದ್ಯಾ ಅಂತ ಗೊತ್ತು, ನಾನು ಹೇಳ್ದಂಗೆ ಕೇಳು ಅಂತೇಳಿ ಇವ್ರಿಗೆ ಇವ್ರ ಕರಪ್ಷನ್ನ ಅವ್ರ ಕರಪ್ಷನ್ ಅಡ್ಡ ಇಟ್ಕೊಂಡು ಇವ್ರ ಕರಪ್ಷನ್ ನೋಡ್ಕೊತಾ ಇದ್ರು ವಿನಾ ಯಾರು ಜನಕ್ಕೋಸ್ಕರ ಮಾಡೋರು ಕಡಿಮೆ ಆಗೋಗಿದ್ರು. ಏ ಅಹೋರಾತ್ರ ಫಸ್ಟ್ ಇಯರ್ ಇಂಜಿನಿಯರಿಂಗಲ್ಲಿದ್ದಾಗ 1987 ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಚಾಮರಾಜಪೇಟೆಯಲ್ಲಿ ಸುಬ್ರಹ್ಮಣ್ಯ ಜೋಯಿಶ್ ಅಂತ ಇದೇ ಅವಾಗಿನ್ನೂ ಬಿ ಜೆ ಪಿಯ ಹೊಸ ಅಲೆ ನಿಂತಿದ್ದಾಗ ಎಮ್ ಎಲ್ ಎಗೆ ಆಟೋದಲ್ಲಿ ಕೂತ್ಕೊಂಡು ಹುಚ್ಚು ದೇಶಭಕ್ತಿ ಏನೋ ದೇಶ ಉದ್ಧಾರ ಆಗ್ಬೋದು ಅಂತ, ಯಡಿಯೂರಪ್ಪ ಗುಡುಗಿದನೆಂದರೆ ವಿಧಾನಸೌಧ ನಡುಗುವುದು ಅಂತ ಮೈಕಲ್ಲಿ ಹೇಳ್ಕೊಂಡು ಓಡಾಡಿದ್ದ. ಏನಾಯಿತು ಅದು? ಅಹೋರಾತ್ರ ಈ ಕಡೆ ಮಾತಾಡಿದ್ರೆ ಈ ಪಕ್ಷ ಅಂತ ಕಟ್ತೀರಿ, ಎಲ್ಲ ಪಕ್ಷಗಳು ದ್ವೇಷಿಸಿ ಅಹೋರಾತ್ರನ, ಎಲ್ಲ ಪಕ್ಷಗಳು ಅಹೋರಾತ್ರನ ಬೈರಿ. ಈ ಪಕ್ಷದ ಬಗ್ಗೆ ಮಾತಾಡಿದ್ರೆ ಅವನು ಹೆಣ್ಣು ನಿಂದನೆ ಮಾಡ್ತಾನೆ, ಆ ಪಕ್ಷದ ಬಗ್ಗೆ ಮಾತಾಡಿದ್ರೆ ಇವನು ಹೆಣ್ಣು ನಿಂದನೆ, ಎಲ್ಲರೂ ಮಾಡ್ರ ಅದು ಏನು ಮಾಡ್ತೀರೋ ಮಾಡ್ಕೊಳ್ರ, ನೀವೆಲ್ಲ ಹೆಣ್ಣು ನಿಂದಕರು ಅಂತ ಹೇಳಿ ಷಂಡ ನಾಮರ್ದನ ಪುಂಸಕ ನಿರ್ಲಿಂಗಿ ಅಂತ ಹೇಳ್ಕೊಂಡು ಕೂತ್ಕೋತೀನಿ ವಿನಃ ನಾನು ಮಾತ್ರ ಬಾಯಿ ಮುಚ್ಚೋದಿಲ್ಲ, ನನ್ನ ನಾಲಿಗೆನ ನೀವು ನಿಲ್ಸೋಕ್ಕಾಗೋದಿಲ್ಲ. ನಾಚಿಕೆಗೆಟ್ಟವರೇ, ನಾಲ್ಕು ಕಾಸು ಹಣ ಸಿಗತ್ತೆ ಅಂದರೆ ಬೇರೆಯವರು ಸತ್ರು ಪರವಾಗಿಲ್ಲ ಅನ್ನೋ ಬದುಕ ನಿಮ್ಮದು? ಅವ್ರನ್ನ ಹಿಂದೆ ಹಾಕ್ಕೊಂಡು ಹೆಣ್ಣು ನಿಂದನೆ ಮಾಡ್ತೀರಾ, ಕೊಲೆ ಬೆದರಿಕೆ ಹಾಕ್ತೀರಾ? ನಿಲ್ಲಿಸ್ರು ಇಷ್ಟೆಲ್ಲ ಅಟ್ಟಹಾಸ, ಪ್ರಾಣಗಳನ್ನು ಹೋಗ್ತಾ ಇದೆ. ಇನ್ನೇನು ಹಣ ಇವತ್ತು, ನಾಳೆ ಇವತ್ತು ಅವನ ಪ್ರಾಣ ಹೋಯ್ತು, ಅವನ ಹಣ ನಿನ್ನ ಜೋಬಿಗೆ ಬಂತು, ನಾಳೆ ನಿನ್ನ ಪ್ರಾಣ ಹೋಗುತ್ತಲ್ವೋ? ಎಲ್ಲರೂ ಕ್ಯೂಲ್ಲಿದ್ದೀವಲ್ಲ, ಎಲ್ಲರೂ ಸಾವ ಸರದಿಯಲ್ಲಿ ನಿಂತವರೇ ಅಂತ ಗೊತ್ತಿದ್ರೂ ದುಡ್ಡು ಮಾಡ್ತಿರಲ್ಲ. ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ ನಿಮ್ಮ ಲಾಲಜ್, ನಿಮ್ಮ ಹಸಿವು, ನಿಮ್ಮ ಆಸೆ ನಡಿರೋ ಎಲ್ಲಿವರೆಗೂ ಹೋಗುತ್ತೆ ಇದು? ಯಾರಿಗೆ ಹೇಳಬೇಕಾಗಿತ್ತು ನೀನು? ನಿನ್ನ ಪಕ್ಷದಲ್ಲಿ ಆಗ್ತಾರೋ ಅಡ್ಮಿನಿಸ್ಟ್ರೇಷನ್ ವೈಫಲ್ಯ ಇಮ್ಮಿಡಿಯೇಟ್ಲಿ ಸಾಲ್ವ್ ಮಾಡಿ ಅವ್ರನ್ನ ಜೈಲ್ಗಟ್ಟಿ ಅವ್ರ ಹಣ ತೆಗೆದು ಇವ್ರು ಕೊಡಿಸ್ಬಿಟ್ಟು ಅವಾಗ ಬೇಷ್ ತಿನ್ನಬೇಕು, ವಿನ ಜನಗಳ ಹತ್ರ ಬಂದು ಸಾಯೋ ಜನಗಳ ಹತ್ರ, ಪಾಪ ಹಾಸ್ಪಿಟ್ಲಿಗೆ ತಿರುಗಾಡ್ತಾ ಇರೋ ಜನಗಳ ಹತ್ರ ಹೇಳ್ತಾ ಇದೆಯಾ ಹಿಡಿದ್ವಿ ಇನ್ನು ಹೊಡಿತೀವಿ. ನೀವು ಹೊಡೆದ್ರೆ ಎಷ್ಟು ಬಿಟ್ಟರೆಷ್ಟು, ಅವ್ರಿಗೆ ನೀವು ಹಾರ ಹಾಕಿ ಮೆರೆಸಿದ್ರೆ ಎಷ್ಟು, ನಮಗೆ ಪ್ರಾಣಗಳು ಹೋಗ್ತಾ ಇದೆ ಇಲ್ಲಿ ಅಂತ ಜನಗಳ ದುಃಖ. ಏನು ಎಲ್ಲ ಮೆಚ್ಚುಗೆ ಗಳಿಸೋದಕ್ಕೆ ಸಾಯ್ತಾ ಇದ್ದಾರಂತೆ ಜನಗಳನ್ನ. ಅದೇ ಒಬ್ಬ ಎಮ್ ಎಲ್ ಎ ಎಂ ಪಿ ಒಬ್ಬ ಮಿನಿಸ್ಟರ್ ಲೆವೆಲ್ ವ್ಯಕ್ತಿನ ಸಾಯ್ತಾ ಇದ್ದಾನೆ ಅಂತ ಹೇಳಿ ನೋಡೋಣ. ಇಲ್ಲ, ಅವರು ಒದ್ಲಾಡ್ತಾ ಇದ್ದಾರೆ, ಅವರು ಶಿವೈಕ್ಯರಾದರು, ಅವರು ದೈವಾಧೀನರಾದರು, ಅವರು ದೇವರಲ್ಲಿ ಸೇರಿದ್ರು ಅಂತ ಸಿ ಎಂ ಅಂತ ಅವ್ರು ಏನಾದರೂ ಹೋಗ್ಬಿಟ್ರೆ, ಅದೇ ಜನಗಳು ಮಾತ್ರ ಸಾಯ್ತಾ ಇದ್ದಾರೆ ಅಂತ ಹೇಳೋದು. ಬಿ ಎಂ ಸಿ ಕರಪ್ಷನ್ ಆಫೀಸರ್ಸ್ನ ಹುಳ ಬಿದ್ದು ಸಾಯಿರಿ ಅಂತ ಹೇಳಿದ್ದು ಸರಿ, ಹಾಗಾದರೆ ಕರಪ್ಷನ್ ಮಾಡೋರಿಗೆಲ್ಲ ಹುಳ ಬಿದ್ದು ಸಾಯಲಿನಾ ಅಂತ ದೇವರು ಕೇಳಿದ್ರೆ ರೆಡಿ ಇದ್ದೀರಾ? ನಿಮ್ಮಲ್ಲಿ ಕರಪ್ಷನ್ ಮಾಡಿರೋ ಪ್ರತಿಯೊಬ್ಬ ಮಂತ್ರಿಯು ಹುಳ ಬಿದ್ದು ಸಾಯಲಿ ರೆಡಿನಾ? ಹಾಗಿದ್ರೆ ಮಾತ್ರ ಹೇಳೋ ಧೈರ್ಯ ತಗೊಳ್ರೋ. ನಿಜವಾಗ್ಲೂ ಆ ಮಾತು ನಡೀಬಾರ್ದು ಅಂತ ಅಹೋರಾತ್ರ ಯಾರಿಗೂ ಕೆಡು ಬಯಸೋದಿಲ್ಲ. ಅಹೋರಾತ್ರ ಇಂಥವೆಲ್ಲ ಮಾಡೋ ಬದಲು ಏನು ನಡಿಬೇಕೋ ಅದನ್ನು ನೋಡಿ ಅವ್ರ ಹತ್ರ ಎಲ್ಲ, ನೀ ಹೇಗೆ ಯಾರ್ಯಾರು ಎಷ್ಟೆಷ್ಟು ಹಣ ತಿಂದಿದ್ದಾರೋ ಅವ್ರನ್ನೆಲ್ಲ ಹಣ ತೆಗೆಸಿ, ಆ ಹಣವನ್ನು ಇಷ್ಟು ಹಣ ಸಿಕ್ಕಿದೆ ಯಾರ್ಯಾರಿಗೆ ಹಣ ಹೋಗಿದೆ ಅವ್ರ ಮುಂದೆ ಬನ್ನಿ ಅಂತೇಳಿ ಅವ್ರಿಗೆ ಎಷ್ಟಾದರೆ ಅಷ್ಟು ಡಿವೈಡೆಂಡ್ ಮಾಡಿ, ಮತ್ತೆ ಅದರಲ್ಲೂ ದುಡ್ಡು, ಅದರಲ್ಲೂ ದುಡ್ಡು ತಿಂತಾರೆ. ಬೇಕಾದ್ರೆ ಒಂದು ಒಂದು ಕೋಟಿ ಕಲೆಕ್ಷನ್ ಆಗಿದೆ ಅಂತ ಇಟ್ಕೊಳ್ಳಿ, ಜನ ಒಂದು ಕೋಟಿಗೆ ಲೆಕ್ಕ ಇವ್ರಿಗೆ ಇಂಥ ದುಡ್ಡು ಇಷ್ಟು ಕೊಡಬೇಕು ಅಂತ ಇಟ್ಕೊಳ್ಳಿ, ಆ ಕೊಡೋ ಲೇವಾದೇವಿಲು ಮತ್ತೆ ಜನಕ್ಕೆ ಏನೂ ಸಿಗದಂಗೆ ಮಾಡಿಬಿಡ್ತಾರೆ ಆ ಲೆವೆಲ್ಗಿದೆ. ಸಾಫ್ಟ್ವೇರ್ನೇ ಕರಪ್ಟ್ ಮಾಡಿ ಇವರು ಆಟ ಆಡಿದ್ದಾರೆ ಅಂದರೆ ಸಾಫ್ಟ್ವೇರ್ ಕಂಪನಿಗಳಿಗೆ ವಹಿಸೋದು ಇರಲಿ ಬಿಡಿ, ನಾವೆಲ್ಲ ಟಿಪ್ಸ್ ಕೊಡೋ ಯೋಗ್ಯತೆಯೇ ಇಲ್ಲ. ಡಿ ವಿ ಜಿ ಅವ್ರು ಹೇಳ್ತಾರೆ, ಮೈಸೂರು ಮಹಾರಾಜರ ಕಾಲದಲ್ಲೇ ಡಿ ವಿ ಜಿ ಅವ್ರನ್ನ ರಾಜ್ಯಶಾಸ್ತ್ರದಲ್ಲಿ ಸಜೆಷನ್ ಕೇಳೋರಂತೆ, ವಿಶ್ವೇಶ್ವರಯ್ಯನವರು ಕೂಡ ಪಾಪ ಓದಿರೋದು 7ನೇ ಕ್ಲಾಸ್ ಆದರೂ ಆ ಮಹಾಪುರುಷ ಎಂಥ ಗ್ರೇಟ್, ಹಂಗೆ ಜ್ಞಾನಿಗಳನ್ನು ಕರೆದು ಕನ್ಸಲ್ಟ್ ಮಾಡೋದು ಬಿಟ್ಟು ಎಲ್ಲ ಹುಡುಗರೇ ಡಿಸೈಡ್ ಮಾಡಿಬಿಡೋದು, ಅದರಲ್ಲೂ ಮೆಚ್ಚುಗೆ ಓ ವೀರ ಶೂರ. ಏನ್ರಿ ಶೂರ ವೀರ, ಪ್ರಾಣಗಳ ಉಳಿಸಿದ್ನ ನಿಮ್ಮ ಕಳ್ಳನ ನೀವು ಹಿಡಿದು ಬಿಟ್ಟು ವೀರ ಶೂರನ, ನಿಮ್ಮಲ್ಲಿ ಇಷ್ಟು ದಿವಸ ಕಳ್ತನ ನಡೀತಾ ಇದ್ರೆ ನಡೀತಿರ್ಲಿಲ್ವನ? ಅವತ್ತು ಅವ್ರ ಹತ್ರ ಮೇಲೆ ಅಟ್ಯಾಕ್ ಆದಾಗ ಕಣ್ಮುಚ್ಕೊಂಡಿದ್ರೆ ನೀವು
ಹಂಗೆ ಎಷ್ಟು ಜನರ ಮೇಲೆ ಆಗ್ತಿದೆ ಅಹೋರಾತ್ರನ ಮೇಲೆ, ಇಷ್ಟು ಜನ ಸ್ನೇಹಿತರಿರೋ ಅಹೋರಾತ್ರನ ಮೇಲೆ ಹಿಂಗೆ ನಡೆದ್ರೆ ಸುಮ್ಮನಿರೋ ನೀವು, ಇನ್ನು ಎಷ್ಟು ಜನ ಕಾಮನ್ ಮ್ಯಾನ್ ಎಷ್ಟೆಷ್ಟು ಸಫರ್ ಆಗ್ತಿದೆ, ಇನ್ನೂ ಕತೆಗಳಿದೆ ನನ್ನ ಹತ್ರ, ಫಿಲ್ ದಾಖಲೆಗಳಿದೆ, ಯಾರ್ಯಾರ ಅಧಿಕಾರಿ ಏನೇನು ಅಂದರು, ಅದರ ಪರಿಣಾಮ ಏನು, ಯಾಕಂದ್ರು ಮೋದಿಯವರು ಹೇಳಿದ್ದೆ ಸುಳ್ಳು ಅಂದ್ಬಿಟ್ರು ಒಬ್ಬರು ಸೀನಿಯರ್ ಅಧಿಕಾರಿ. ಅಂಥದ್ದೇನು ನಡೆದೆ ಇಲ್ಲ. ನೀನೇನು ಪ್ರಚೋದಿಸಿದ್ದು, ನೀನು ಪ್ರಚೋದಿಸಿದ್ದಕ್ಕಲ್ಲೂ ಅವ್ರು ಅಟ್ಯಾಕ್ ಮಾಡಿದ್ದು ಅನ್ನೋ ಲೆವೆಲ್ಗೆ ಅತ್ಯಂತ ಹೈ ಎಂಡ್ ಆಫೀಸರ್ಸ್ ಮಾತಾಡ್ತಾರೆ. ಅಂದರೆ ಹೆಂಗಿದೆ ಅಂದರೆ, ಅವನು ಯಾರೋ ನಮ್ಮ ಲಾಯರ್ ಒಬ್ಬ, ಯಾರ ಲಾಯರ್ ನಮ್ಮ ಡೆಲ್ಲಿಯಲ್ಲಿ ಅತ್ಯಾಚಾರಕ್ಕೊಳಗಾದ ನಿರ್ಭಯ ಅನ್ನೋ ಹೆಣ್ಣು ಮಗಳೆಲ್ಲ ವಿರೋಧಿಗಳ ಲಾಯರ್ ಹೇಳ್ತಾನೆ, ಅರ್ಧರಾತ್ರಿ ಹೆಣ್ಣು ಮಗಳು ತಿರುಗಿದಾಳೆ ಅಂದರೆ ಏನು ತಪ್ಪು, ಇವರು ಇವ್ರು ಮಾಡಿದ್ರಲ್ಲಿ ಏನು ತಪ್ಪು, ಅವಳಿಗೆ ಬುದ್ಧಿ ಇರಬೇಕು ಅಂತ ಅಂದ್ಬಿಟ್ಟು ಅವನು ಅದೇ ರೀತಿ ಆಗಿದೆ. ಅವ್ರ ಹತ್ರ ನೀನು ಬರೆದಿದ್ದೆ ಯಾಕೆ, ಅದಕ್ಕೆ ನಿನಗೆ ಅಟ್ಯಾಕ್ ಆಯ್ತು, ನೀನೇ ತಪ್ಪು ಅನ್ನೋ ಲೆವೆಲಲ್ಲಿ ಮಾತಾಡಿದ್ದಾರೆ. ನೀವನ್ನೆಲ್ಲ ಅದಕ್ಕೂ ಸಿದ್ಧ ಆದಮೇಲೆ ಏನ್ರಿ ಮಾತಾಡಿ, ಇವನನ್ನು ಬಾಯಿ ಮುಚ್ಚೋಕ್ಕೆ ಸಾಧ್ಯ? ನೀವು ನರ್ನಾಡಿಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಸೇರ್ಕೊಂಡಿದ್ದಾರೆ ಅನಿಸುತ್ತೆ, ತಡ್ಕೊಳಕ್ಕಾಗ್ತಿಲ್ಲ. ಇದು ಒಂದು ವಸಂತ ಸ್ವಾತಂತ್ರ್ಯ ಸಂಗ್ರಾಮ, ಸ್ವಾತಂತ್ರ್ಯ ಅಭ್ಯರ್ಥಿಗಳ ಸ್ವಾತಂತ್ರ್ಯ ಸಂಗ್ರಾಮ. ಇವಾಗಿಂದನೇ ನಿರ್ಧಾರ ಮಾಡಿ ಈ ಫಾರ್ಮುಲಾ. ನಿಮ್ಮ ನಿಮ್ಮ ಊರಲ್ಲಿ ಒಳ್ಳೆ ನಾಯಕನ ಹೊಂಚಾಕಿ, ಒಳ್ಳೆ ಹೊಂಚಾಕಿ ಅವನ್ನ ಹಿಡಿದು ನಿಲ್ಲಿಸಿ. ಅವನು ಬಲಿಪಶುನೇ ಪಾಪ, ಯಾಕಂದ್ರೆ ಏನು, ಅವನು ಪ್ರಾಮಾಣಿಕ, ಅವನು ಇರ್ತಾನೆ, ಅವ್ನು ತಪ್ಪು ಮಾಡೋಕ್ಕಾಗಲ್ಲ. ಅವನು ತುಂಬ ಯೋಚನೆ ಮಾಡಬೇಕು, ಮನೆಯವ್ರ ಹತ್ರ ಪರ್ಮಿಷನ್ ತೊಗೊಂಡು ನಿಂತ್ಕೋಬೇಕು. ಒಂದ್ಸಲ ನಿಂತ್ಕೊಂಡ್ರೆ ಚೆನ್ನಾಗಿರ್ತಾನೆ. ಪ್ರತಿಯೊಂದು ಗಲ್ಲಿ ಗಲ್ಲಿಲಿ ಒಳ್ಳೆಯವರು ಇದ್ದಾರೆ ಕರ್ನಾಟಕದಲ್ಲಿ. ಏಯ್ ನಿಂತ್ಕೊಳ್ಳ, ನಾವಿದೀವಿ ನಿಂತ್ಕೊಳ್ಳೋ ಅಂತೇಳಿ ಅಂಥವ್ರನ್ನ ನಿಲ್ಲಿಸಿ, ಇದೇ ಉತ್ತರ. ಈ ನಾವು ಪ್ರತಿಜ್ಞೆ ಮಾಡಿ ಸರ್ವಶಕ್ತಿವಂತನಾದ ಪರಮೇಶ್ವರನನ್ನು ಮತ್ತು ನನ್ನ ಪೂರ್ವಜರನ್ನು ನೆನೆಸಿಕೊಂಡು ನಾನು ಹೇಳುವುದೇನೆಂದರೆ, ನಾನು ಯಾವುದೇ ಪಕ್ಷಕ್ಕೆ ನಿಂತಿರುವ ಕತ್ತೆಗಳು, ಕುದುರೆಗಳು, ನಾಯಿಗಳು, ಹಂದಿಗಳು, ಆನೆಗಳು, ಯಾರೇ ಆಗಿರಲಿ, ನಾನು ಅವರಿಗೆ ಓಟ್ ಹಾಕುವುದಿಲ್ಲ. ತನ್ನ ತನವನ್ನು ಪ್ರೂವ್ ಮಾಡಿಕೊಂಡಿರೋ ಸ್ವಾತಂತ್ರ್ಯ ಅಭ್ಯರ್ಥಿಗೆ ಮಾತ್ರ ನಾನು ಓಟು ಹಾಕುತ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಸರಿ ಹೋಗ್ಬಿಡ್ತೀರಿ. ನಿಮ್ಮ ಓಟಿಗೆ ನೀವೇ ಬಾಧ್ಯರು. ಅವ್ರ ಹತ್ರ ಇಂಥವ್ರಿಗೆ ಹಾಕಿ ಅಂಥವ್ರಿಗೆ ಹಾಕಿ ಅಂತ ಹೇಳ್ತಿಲ್ಲ, ನೀವೇ ಕಣ್ಣಾರೆ ಕಂಡಿರುವಂಥ ಸಭ್ಯ ವ್ಯಕ್ತಿಗೆ ಓಟ್ ಹಾಕಿ. ಆವಾಗ ನಿಮಗೆ ಖುಷಿಯಾಗತ್ತೆ, ಒಂದು ತಪ್ಪು ಮಾಡೋದಿಲ್ಲ. ಯಾರಿಗಿರಿ ಬೇಕು ಮೂರು ಹೊತ್ತು ತಿನ್ನೋದಕ್ಕೆ ಮುದ್ದೆಗೆ? ನಿಜವಾಗ್ಲೂ ಪ್ರಾಮಾಣಿಕರು ಯಾರು ತಪ್ಪು ಮಾಡೋದಿಲ್ಲ. ಬಾ ನಮ್ಮವ್ರನ್ನ ತೆಗೆದು ಯಾರನ್ನ ಬದುಕಿಸ್ಕೋತೀರಿ? ಭೂಮಿನೇ ನರಕ ಲೋಕ ರೀ, ನರಕ ಲೋಕ, ಹೋದವರೇ ಅದೃಷ್ಟವಂತರು. ಜೈಲಿಂದ ಬಿಡುಗಡೆ ಆಗೋದಾದರೆ ನಮ್ಮ ಹುಡುಗ ಬೇಗ ಬಿಡುಗಡೆ ಆಗಲಿ, ಭೂಮಿಯಿಂದ ಬಿಡುಗಡೆ ಆಗೋದಾದರೆ ಅವ್ರ ಹುಡುಗ ಬೇಗ ಬಿಡುಗಡೆ ಆಗಲಿ ಅಂತ ಹೇಳ್ತಾ ಇರಲ್ಲ. ಇಲ್ಲಿರೋದೇ ನರಕ ಗೀತೆ ಪ್ರಕಾರ. ಯಾವುದರಲ್ಲಿ ಕರಪ್ಷನ್ ಇಲ್ಲ, ಮೆಟ್ರೋಲಿ ಕರಪ್ಷನ್, ಯಾವ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲಿ ಕರಪ್ಷನ್ ಇಲ್ಲ, ಯಾವ ಲೆವೆಲ್ಗೆ ಹೊಟ್ಟೋಯ್ತದೆ. ತೂತು 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 ತೂ ಇಂಡಿಪೆಂಡೆಂಟ್ ರೆವಲ್ಯೂಷನ್ ಮಾಡೋಣ. ಧನ್ಯವಾದ. ಅಹೋರಾತ್ರ.